ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಸದ್ದು ಟೀಮ್ ಜೊತೆ. ಸದ್ದು ಏನಪ್ಪ ಇದು ಸದ್ದು? ಸದ್ದು ಎಲ್ಲ ಕಡೆ ಸದ್ದು ಮಾಡ್ತಿರುವಂಥ ಈ ಸದ್ದು ಬಗ್ಗೆ ಹೇಳಲಿಕ್ಕೆ ಇಡೀ ಸದ್ದು ಟೀಮ್ ಇದೆ ಇವತ್ತು ನಮ್ಮ ಜೊತೆ. ವೆಲ್ಕಮ್ ಟು ಸದ್ದು ಟೀಮ್. ಹಾಯ್ ಸದ್ದು ಟೀಮ್. ಫೈನ್. ಸದ್ದು ಈ ಚಿತ್ರದ ಹೆಸರು ಮತ್ತು ಇದಕ್ಕೆ ಎಲ್ಲ ಇದರ ಸೂತ್ರಧಾರರಾದ ಡೈರೆಕ್ಟರ್ ನಮ್ಮ ಜೊತೆ ಇದ್ದಾರೆ. ಹಲೋ ಸರ್. ಹಾಂ ಹಲೋ ಸರ್. ನಿಮ್ಮ ಹೆಸರು? ಅರುಣ್ ಸರ್. ಅರುಣ್ ಸರ್, ಸದ್ದು ಅಂತ ಚಿತ್ರ, ಈ ಸದ್ದು ಅಂತಲೇ ಏನಕ್ಕೆ ಹೆಸರಿಡಬೇಕು ಅಂತ? ಸರ್, ಮೇನ್ ಕಾನ್ಸೆಪ್ಟು ಸೊ ಸೌಂಡ್ ಮೇಲಿತ್ತು. ಸೊ ಅದನ್ನು ಕನ್ನಡ ಟ್ರಾನ್ಸ್ಲೇಟ್ ಮಾಡಿದ್ರೆ ಬೇರೆ ಬೇರೆ ಶಬ್ದ ನಿಶಬ್ದ ಎಲ್ಲ ಬರ್ತಾಯಿತ್ತು. ಸೊ ಲಾಸ್ಟಲ್ಲಿ ಒಂದು ಬೇಕಾಗಿತ್ತು, ಸಾ ದು ಎರಡು ಎತ್ಕೊಂಡು ಸದ್ದು ಒಂದು ಮಾಡಿದೆ. ಸೊ ಮುಗೀತು ಸರ್, ಸದ್ದು ಅಂತ ಟೈಟ್ಲು. ಸೊ ಪೊಲ್ಯೂಷನ್ನು ಸಾರಿ ಸಿಟಿಯಲ್ಲಿ ಸದ್ದು ಬೇರೆ ಇರುತ್ತೆ, ಸೊ ಫಾರೆಸ್ಟಲ್ಲಿ ಬೇರೆ ಇರುತ್ತೆ ಸದ್ದು. ಸೊ ಸದ್ದು ಅಂತ ಇರುತ್ತೆ. ಸೊ ಅಲ್ಲಿ ಸದ್ದು ಇಲ್ಲಿ ತುಂಬ ಹೆವಿ ಆಗಿರುತ್ತೆ, ಕೆಯಾಸ್ ಆಗಿರುತ್ತೆ. ಸೊ ಆ ಥರ. ಸೊ ಅದಕ್ಕೆ ಸದ್ದು ಅಂತ. ಈ ಫಿಲಮ್ಮು ಹುಶ್ ಅನ್ನೋ ಸದ್ದನ ಅಥವಾ ಸದ್ದು ಮಾಡಿ ಅಂತಾರ ಹೇಳುವಂಥ ಸದ್ದನ? ಸಿಟಿಯಲ್ಲಿ ಸದ್ದು ಇರಲಿ, ಫಾರೆಸ್ಟಲ್ಲಿ ಸದ್ದು ಬೇಡ ಅಂತ ಸರ್. ನೈಸ್. ಈ ಫಿಲಮ್ನಲ್ಲಿ ನಿಮ್ಮ ಇಡೀ ಟೀಮ್ ಇದೆ, ನಿಮ್ಮ ಟೀಮ್ ಬಗ್ಗೆ ಏನು ಹೇಳ್ತೀರಿ? ಸರ್, ಟೀಮಲ್ಲಿ ಎಲ್ಲರಿಗೂ ಒಂದೊಂದು ಕ್ಯಾರೆಕ್ಟರ್ ಕೊಟ್ಟಿದ್ದೀನಿ, ಎಲ್ಲರಿಗೂ ಒಂದೊಂದು ಕ್ಯಾರೆಕ್ಟರ್ ಕೊಟ್ಟಿದ್ದೀನಿ. ಸೊ ಪ್ರೊಡ್ಯೂಸರ್ ಸರ್ ಇಬ್ಬರಿದ್ದಾರೆ, ಅವ್ರನ್ನ ಬಿಟ್ಟು ಎಲ್ಲ ಒಂದೊಂದು ಕ್ಯಾರೆಕ್ಟ್ರ್. ಸೊ ಕೊಟ್ಟಿರೋ ಕ್ಯಾರೆಕ್ಟರ್ಗಿಂತ ಅವರು ಇಂಡಿವಿಜುವಲೇ ಅವ್ರು ಡಿಫ್ರೆಂಟ್ ಕ್ಯಾರೆಕ್ಟರ್ ಸರ್, ಅವರೆಲ್ಲ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ ಆಯಿತು. ಒಬ್ಬೊಬ್ರನ್ನು ಯಪ್ಪ ತುಂಬ ಕಷ್ಟ ಪಟ್ಬಿಟ್ಟೆ ಸರ್. ಇದು ಫಸ್ಟ್ ಫಿಲಮ್ ನಿಮಗೆ? ಫಸ್ಟ್ ಫಿಲಮ್, ದೊಡ್ಡ ಫಿಲಮ್ ಆಗಿ ಫಸ್ಟ್ ಫಿಲಮ್. ಸೊ ಐ ಕ್ಯಾನ್ ಹ್ಯಾಂಡಲ್. ಇಲ್ಲಿ ನಮ್ಮ ಫ್ರೆಂಡ್ಸ್ ಇದ್ರು, ಜೊತೆಲಿ ಬೆಳೆದಿದ್ದಾರೆ, ಅವ್ನು ಹ್ಯಾಂಡ್ ಮಾಡೋದು ಈಸಿ ಯಾಕೆ? ಬಿಕಾಸ್ ಐ ನೋ ದೆಮ್ ಫ್ರಮ್ ಚೈಲ್ಡ್ಹುಡ್, ಐ ಕ್ಯಾನ್ ನೋ ಹೌ ಟು ಹ್ಯಾಂಡಲ್ ದೆಮ್. ಬಟ್ ನಿಖಿತಾ ಆಗಲಿ, ಭಾಗ್ಯ ಮತ್ತು ಭರತ್, ಸೊ ಬೇರೆ, ಸೊ ಇವ್ರು ದೊಡ್ಡವ್ರು ಇದ್ರು, ಇವ್ರು ನಮಗೆ ಇವ್ರು ನಮ್ಮನ್ನು ಹ್ಯಾಂಡಲ್ ಮಾಡಿಬಿಟ್ರು. ಸೊ ಅದು ಬೇರೆ ವಿಷಯ. ಸೊ ಇವ್ರನ್ನ ಸ್ವಲ್ಪ ಹ್ಯಾಂಡ್ಲೇ ಮಾಡಿ, ಸೊ ನನ್ನ ಕಂಟ್ರೋಲ್ ತಗೋಬೇಕು ಸ್ವಲ್ಪ ಕಷ್ಟ ಆಯಿತು. ಸೊ ನನ್ನ ಕಂಟ್ರೋಲ್ ಬಂದಮೇಲೆ ಸೊ ಐ ಗಾಟ್ ದ ಔಟ್ಪುಟ್, ನಂಗೆ ಚೆನ್ನಾಗಿ ಬಂತು ಸರ್ ಸಿನಿಮಾದಲ್ಲಿ. ಸೊ ಇದರಲ್ಲಿ ಒಬ್ಬರು ಹೀರೋ, ಎಷ್ಟು ಜನ ಹೀರೋಯಿನು? ಸರ್, ಒಬ್ಬರೇ ಹೀರೋ, ಇಬ್ಬರು ಹೀರೋಯಿನು ಸರ್. ಇಬ್ಬರು ಹೀರೋಯಿನು. ಮೈನ್ ಹೀರೋಯಿನ್ ಬಂದು ನಿಖಿತಾ ಸ್ವಾಮಿ. ನಿಜವಾಗ್ಲೂ ಆ್ಯಕ್ಚುಲಿ ನಾನು ಎಲ್ಲರಿಗೂ ಥ್ಯಾಂಕ್ಫುಲ್, ಬಿಕಾಸ್ ಒಬ್ಬರು ಹೊಸಬ್ರನ್ನ ನಂಬಿಟ್ಟು ಮೂವಿ ಮಾಡೋದಂದ್ರೆ ತುಂಬ ಕಷ್ಟ ಇದೆ, ಅದು ಇವಾಗಿನ ಕಾಲದಲ್ಲಿ ತುಂಬ ಕಾಂಪಿಟೇಷನ್ಸ್ ಕೂಡ ಇದೆ. ಸೊ ನನ್ನನ್ನು ನಂಬಿ ನನ್ನ ಮೇಲೆ ಆ ಹೋಪ್ ಇಟ್ಕೊಂಡು ಮೂವಿ ಮಾಡಿದ್ದಕ್ಕೆ, ಸೊ ನಮ್ಮ ಪ್ರೊಡ್ಯೂಸರ್ಗೆ ಡೈರೆಕ್ಟರ್ಗೆ ನನ್ನ ಐ ಆಮ್ ವೆರಿ ಥ್ಯಾಂಕ್ಫುಲ್ ಆ್ಯಕ್ಚುಲಿ. ಬಿಕಾಸ್ ನಾನು ಐ ಆಮ್ ಅನ್ ಇಂಜಿನಿಯರ್, ಇನ್ಫೋಸಿಸಲ್ಲಿ ಐ ಯೂಸ್ ಟು ವರ್ಕ್ ಮೊದಲು. ಸೊ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಇಟ್ಸ್ ಅ ವೆರಿ ಡ್ರಾಸ್ಟಿಕ್ ಚೇಂಜ್. ಬೆಳಗ್ಗೆ ಹೋಗಿ ಆಫೀಸ್ ಮುಗಿಸ್ಕೋ ಬಾ ಅನ್ನೋ, ಇದು ಇಲ್ಲಿ ಕಾಡಲ್ಲಿ ಓಡು ಅನ್ನೋ, ತುಂಬ ಚೇಂಜ್ ಇದೆ. ಸೊ ವರ್ಕ್ ಮಾಡಿಕೊಂಡು ಫಿಲಮ್ ಮಾಡಿದ? ಇಲ್ಲ, ವರ್ಕ್ ನಾನು ಅದೇ ಸ್ಟಾರ್ಟ್ ಅಂದ್ಕೊಂಡೆ ಬಟ್ ಆಗ್ತಾ ಇರಲಿಲ್ಲ. ಸೊ ವರ್ಕ್ ಬಿಟ್ಟು ಐ ಕೇಮ್ ಕಂಪ್ಲೀಟ್ಲಿ ಇನ್ ಟು ದಿಸ್. ಟ್ರೈಲರ್ನಲ್ಲಿ ನೋಡಿದ್ವಿ ತುಂಬ ಓಡ್ತಿದ್ದೀರಿ, ಒಬ್ಬಳೇ ಇದ್ದೀರಿ, ತುಂಬ ಭಯ ಆಗೋ ಥರ ಇದೆ ಟ್ರೈಲರು. ಏನೇನೋ ಕ್ರೀಪಿ ಕ್ರೀಪಿ ಅನಿಮಲ್ಸ್ ಇದೆ, ಆ ಕ್ರಿಯೇಚರ್ಸ್ ಬಗ್ಗೆನೇ ಗೊತ್ತಾಗ್ತಿಲ್ಲ, ಇದೆಲ್ಲ ಏನು ಹೇಗೆ? ಆ್ಯಕ್ಚುಲಿ ನಾನು ಫಸ್ಟ್ ಟೈಮು ಆ ಅನಿಮಲ್ಸು ಆ ಕ್ರೀಚರ್ಸು ಎಲ್ಲ ನೋಡಿದ್ದು, ಬಿಕಾಸ್ ಕಾಡಲ್ಲಿ ಲೈಕ್ ಫ್ಯಾಮಿಲಿ ಜೊತೆ ಎಲ್ಲ ನಾವು ಆ ಥರ ಹೋಗ್ತಿರಲಿಲ್ಲ. ಫಸ್ಟ್ ಟೈಮ್ ಈ ಥರ ಫಾರೆಸ್ಟ್ಗೆ ಎಲ್ಲ ಹೋಗಿದ್ದು. ಓಡಿದ್ದೀನಿ ಮೋಸ್ಟ್ಲಿ ಒಲಿಂಪಿಕ್ಕಲ್ಲಿ, ಆದರೂ ವಿನ್ ಆಗ್ತಾ ಇದೆ ಅನ್ಸುತ್ತೆ, ಅಷ್ಟೊಂದು ಓಡ್ಬಿಟ್ಟಿದ್ದೀನಿ. ಬಾಗ್ ಮಿಲ್ಕಪ್ ಆಗ್ತಾರ ಏನಾದ್ರು ಇದೆಯಾ? ಒಂದು ಅದು ಇಲ್ಲ ಇಲ್ಲ. ಸೊ ನಿಜವಾಗ್ಲೂ ಸ್ವಲ್ಪ ಕಷ್ಟ ಇತ್ತು, ಯಾಕಂದರೆ ಫಾರೆಸ್ಟ್ ಮಳೆ ಬರ್ತಾಯಿತ್ತು ನಮಗೆ, ಬಿಕಾಸ್ ಎಕ್ವಿಪ್ಮೆಂಟ್ಸ್ ಕ್ಯಾಮ್ರಾ ಆಗಲಿ ಎಲ್ಲ ಹ್ಯಾಂಡಲ್ ಮಾಡೋಕ್ಕೆ ಮಳೆ ಇಲ್ಲದಾಗ ವಿ ಹ್ಯಾವ್ ಟು ಟೇಕ್ ಕೇರ್ ಲಾಟ್. ಅಲ್ಲ, 5 ನಿಮಿಷ ಮಳೆ ನಿಂತಿದ ತಕ್ಷಣ ಹೋಗಿ ಒಂದು ಶಾರ್ಟ್ ಮುಗಿಸ್ಕೊಂಡು ಬಂದು ಮತ್ತೆ ಎಲ್ಲರೂ ಕೂತ್ಕೊಳ್ಳೋದು. ನಾವು ಇನ್ನೇ ನಮ್ಮ ಆ್ಯಕ್ಚುಲಿ ನಮ್ಮ ಪೇಜಲ್ಲಿ ವಿ ಆರ್ ಮೇಕಿಂಗ್ ಎಲ್ಲನೂ ಹಾಕ್ತಾ ಇದ್ದೀವಿ. ಸೊ ಯು ವಿಲ್ ಗೆಟ್ ಟು ನೋ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ. ಮತ್ತೆ ಈ ಫಿಲಮ್ನ ಪ್ರೊಡ್ಯೂಸರ್ ಕೂಡ ಇದ್ದಾರೆ ನಮ್ಮ ಜೊತೆ. ಸರ್ ಹಾಯ್, ಮೈಸೆಲ್ಫ್ ಈಸ್ ಕೃಷ್ಣ ಚೈತನ್ಯ. ಆ್ಯಕ್ಚುಲಿ ಐ ಆಮ್ ನಾಟ್ ದ ಪ್ರೊಡ್ಯೂಸರ್ ಬಿಫೋರ್ ದಟ್, ಐ ಡೋಂಟ್ ಹ್ಯಾವ್ ಎನಿ ಎಕ್ಸ್ಪೀರಿಯನ್ಸ್. ಐ ಆಮ್ ಆ್ಯಕ್ಚುಲಿ ನಾನು ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ಮ್ಯಾನೇಜರ್. ಬಿಕಾಸ್ ಆಫ್ ಪ್ಯಾಷನ್ ಐ ಹ್ಯಾವ್ ಕಮ್ ಟು ಫಿಲ್ಮ್ ಇಂಡಸ್ಟ್ರಿ. ನನ್ನ ಪ್ಯಾಷನ್ಗಿಂತ ಅವ್ರ ಪ್ಯಾಷನ್ ನೋಡ್ಬಿಟ್ಟು ನಾನು ಪ್ರೊಡ್ಯೂಸರ್ ಆಗಿದ್ದೀನಿ, ಡೈರೆಕ್ಟರ್ ಪ್ಯಾಷನ್ ನೋಡಿಬಿಟ್ಟು. ಶೂರ್ ಶಾರ್ಟ್ ದಿಸ್ ಫಿಲ್ಮ್ ಈಸ್ ಗೋಯಿಂಗ್ ಎ ಟ್ರೆಂಡ್ ಸೆಟರ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ನೀವು ಆವಾಗಲೇ ಹೇಳ್ತಿದ್ರಿ ನಿಮಗೆ ಜಿಮ್ ಪಾರ್ಟ್ನರ್ ಆಗಿ ಸಿಕ್ಕಿದ್ದು. ಸರ್, ಜಿಮ್ ಪಾರ್ಟ್ನರ್ ಆಗಿ ನನಗೆ ಬಾಡಿ ಎಷ್ಟು ಕಮ್ಮಿ ಇದೆ ಗೊತ್ತಿಲ್ಲ, ಬಟ್ ತಲೆ ಮೇಲೆ ಮಾತ್ರ ಭಾರ ತುಂಬ ಕೊಟ್ಬಿಟ್ರು ಅರುಣ್. ಬಟ್ ಐ ಹೋಪ್ ದಟ್ ಆ ತಲೆ ಮೇಲೆ ಭಾರ ಇಲ್ಲ, ಪರ್ಸಲ್ಲಿ ಇನ್ನೂ ಭಾರ ಜಾಸ್ತಿ ಆಗತ್ತೆ ಅಂತ ನಮಗೆ ಇದೆ, ನನಗೆ ಜಾಬ್ ಭಾರ ಜಾಸ್ತಿ ಆಗುತ್ತೆ ಅಂತ. ಐ ಹೋಪ್ ದಟ್ ಈ ಭಾರ ಗೋಸ್ಟ್ ಪಾಸಿಟಿವ್ ಓನ್ಲಿ ಫಾರ್ ಅರ್ನಿಂಗ್ಸ್, ಮನಿ ಆಗಲಿ ಹೆಸರಾಗಲಿ ತುಂಬ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ಸ್. ಐ ಹೋಪ್ ದಟ್ ದಟ್ ವಿಲ್ ಹ್ಯಾಪನ್. ಥ್ಯಾಂಕ್ ಯು. ನಿಮ್ಮ ಭಾರನ ಜೊತೆಯಲ್ಲಿ ಶೇರ್ ಮಾಡಲಿಕ್ಕೆ ಇನ್ನೊಬ್ಬರು ಭಾರ ಎದ್ಲಿಕ್ಕೆ ಬಂದರು. ಸದ್ದು ಬಗ್ಗೆ ಹೇಳಬೇಕಂದ್ರೆ, ವೆನ್ ಚೈತನ್ಯ ಆ್ಯಂಡ್ ಅರುಣ್ ಅಪ್ರೋಚ್ ಟು ಮೀ ಆ್ಯಂಡ್ ವೆನ್ ಕೇಮ್ ಟು ಮೀ ಆ್ಯಂಡ್ ಐ ಸಾ ಸಮ್ ಕೈಂಡ್ ಆಫ್ ಪ್ಯಾಷನೇಟ್ ಫ್ರಮ್ ಅರುಣ್. ಸೊ ಯು ಸ್ಕಿಪ್ ಆನ್ ಎಕ್ಸ್ಪ್ಲೈನಿಂಗ್, ನಾನು ಅವ್ರ ಕತೆನೇ ಕೇಳಲಿಲ್ಲ ನೋಡು ಆ ಥರ ಫುಲ್. ಐ ವಾಸ್ ಸೀಯಿಂಗ್ ಇಸ್ ಎಕ್ಸ್ಪ್ರೆಷನ್, ನೋ ಇಸ್ ಇನ್ವಾಲ್ವ್ಮೆಂಟ್ ಆ್ಯಂಡ್ ಐ ಸೆಡ್ ಓಕೆ ಫೈನ್. ಸೊ ಸಿ ಆಲ್ ಯಂಗ್ಸ್ಟರ್ಸ್,
ದುಡ್ಡು ಮಾಡ್ಬೋದು, ಎಲ್ಲರೂ ಮಾಡ್ಬೋದು. ಸೊ ದ ಥಿಂಗ್ ಇಸ್ ದಟ್ ವೆನ್ ದ ನ್ಯೂ ಟೀಮ್ ಯಂಗ್ಸ್ಟರ್ಸು, ಸೊ ಈಗ ಕನ್ನಡ ಇಂಡಸ್ಟ್ರಿಯಲ್ಲಿ ಹೊಸ ಹೊಸ ಪ್ರತಿಭೆಗಳಿಗೆ ಲಾಟ್ ಆಫ್ ಚಾನ್ಸಸ್ ಇಫ್ ಯು ಸೀ ದ ಅದರ್ ಮೂವೀಸ್. ಸೊ ಎಲ್ಲ ಮೂವೀಸು ಪ್ರೇಕ್ಷಕರು ಇಷ್ಟಪಟ್ಟು ಎಕ್ಸೆಪ್ಟ್ ಮಾಡಿದ್ದಾರೆ. ಸೊ ಐ ಹೋಪ್ ಸದ್ದು ಮೂವಿ ಅದೇ ಕ್ಯಾಟಗರಿಲಿ ಬರುತ್ತೆ ಅಂತೇಳಿ. ಸೊ ಕ್ರಿಯೇಟಿವಿಟಿಯಾಗಿ ಮಾಡಿದ್ದಾರೆ, ಕ್ಯಾಮ್ರಾ ವರ್ಕ್ ಇರಲಿ, ಡೈರೆಕ್ಷನ್ ಇರಲಿ, ಇನ್ಫ್ಯಾಕ್ಟ್ ಆ್ಯಕ್ಟಿಂಗು ಸೂಪರ್. ಸೊ ಅದ್ರ ಬಗ್ಗೆ ಏನು ಸೆಕೆಂಡ್ ಥಾಟ್ ಇಲ್ಲ ನನ್ನ ಪ್ರಕಾರ. ಸೊ ಆಡಿಯನ್ಸು ಎಕ್ಸೆಪ್ಟ್ ಮಾಡ್ತಾರೆ. ನೈಸ್. ಮತ್ತು ಈ ಫಿಲಮ್ನಲ್ಲಿ ಹೀರೋ ಆಗಿ ಬಂದಿರೋವಂಥ, ಹಾಯ್ ಹಾಯ್, ಮೈ ನೇಮ್ ಇಸ್ ಭರತ್. ಆ್ಯಕ್ಚುಲಿ ಐ ಆಮ್ ಬಿಫೋರ್ ಕಮಿಂಗ್ ದಿಸ್ ಫಿಲಮ್ ಐ ಆಮ್ ಆ್ಯಕ್ಚುಲಿ ಡೂಯಿಂಗ್ ಮೈ ಇಂಜಿನಿಯರಿಂಗ್ ಫಾರ್ ದಿಸ್ ಫಿಲಮ್. ಐ ಕೆಪ್ ಮೈ ಲೀವ್. ಹೌ ವಾಸ್ ದ ಎಕ್ಸ್ಪೀರಿಯನ್ಸ್ ಬೀಂಗ್ ಅ ಹೀರೋ? ಹೀರೋ ಎಕ್ಸ್ಪೀರಿಯನ್ಸ್ ಅಂದರೆ ಫಸ್ಟ್ ಟೈಮ್ ತುಂಬ ಫಸ್ಟ್ ಹ್ಯಾಪಿ ನಾನು ಹೀರೋ ಆಗ್ತಾ ಇದ್ದೀನಿ ಆ ಥರ ಫುಲ್ ಹ್ಯಾಪಿ ಜೋಶ್ನಲ್ಲಿ ಇದ್ದೆ. ಅದು ಮೈಂಡ್ನಲ್ಲಿ ಇಟ್ಕೊಂಡು ಕ್ಯಾಮ್ರಾನಲ್ಲಿ ಓವರ್ ಆಕ್ಟ್ ಮಾಡಬಾರ್ದು ಆ ಥರ ನೀಟಲ್ಲಿ ಎಲ್ಲ ನಮ್ಗೇನು ಬಂತು ಅದೆಲ್ಲ ಅವ್ರು ಏನು ಹೇಳಿದ್ರು ಆ ಥರ ಎಲ್ಲ ನೀಟಲ್ಲಿ. ನೈಸ್. ಭಾಗ್ಯ ಅವ್ರ ಬಗ್ಗೆ ಮಾತಾಡ್ಸೋಣ. ಹಲೋ. ಹಲೋ. ಸಡನ್ ಆಗಿ ಇದು ಆಫರ್ ಬಂತು ಸದ್ದು ಅಂತ. ಬೇಡ, ಅಲ್ಲಿಂದ ಬಂದು ಇಲ್ಲಿ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಆಗಲ್ಲ ಅಂತ ಎಲ್ಲ ಹೇಳಿದೆ. ಬಟ್ ಇಲ್ಲ, ಮಾಡಿ ಸೂಟ್ ಆಗ್ತೀರಾ, ಹೀರೋಗೆ ಸೂಟ್ ಆಗ್ತೀರಾ ಅಂತ ಹೇಳಿ ಪಾಪ ನಮ್ಮ ಅರುಣ್ ಸರ್ ತುಂಬ ಸಪೋರ್ಟ್ ಮಾಡಿದ್ರು, ಕರೆದ್ರು, ಬಂದೆ, ಆಡಿಷನ್ ಆಯಿತು, ಎಲ್ಲ ಆಯಿತು, ಹೀರೋ ಹೀರೋಯಿನ್ ಎಲ್ಲ ಆಯಿತು. ನಮ್ಮ ಮೂವೀಲಿ ಫನ್ನಿ ಅಂದರೆ ಹೇಳ್ತೀನಿ, ಹೀರೋ 19 ಇಯರ್ಸ್. ಈ ಎಲ್ಲ ಮೂವೀಲಿ ಹೀರೋ ದೊಡ್ಡವರಿದ್ರೆ ಇಲ್ಲಿ ಹೀರೋನೇ ಸಣ್ಣವನು. ಅದು ಒಂದು ಇರಲಿ ನಮ್ಮ ಮೂವೀಲಿ ಕಾಮಿಡಿ ಅಂದರೆ. ಬಟ್ ಒಳ್ಳೆ ಹುಡುಗ ತುಂಬ, ಆ್ಯಂಡ್ ಟೀಮ್ ಕೂಡ ತುಂಬ ಚೆನ್ನಾಗಿ ನಮ್ಮನ್ನು ನೋಡ್ಕೊಂಡಿದ್ದಾರೆ. ದೆನ್ ನನ್ನ ಕ್ಯಾರೆಕ್ಟರ್ ಇದರಲ್ಲಿ ನಾನು ಸೆಕೆಂಡ್ ಲೀಡಾಗಿ ಮಾಡ್ತಾ ಇದ್ದೀನಿ. ನಾನು ಆಲ್ಮೋಸ್ಟ್ ಬ್ಯಾಂಗ್ಳೂರಲ್ಲೇ ನಾನು ಕಾಣಿಸ್ತೀನಿ ಆ ಹೀರೋ ಜೊತೆಗೆ. ಆ್ಯಂಡ್ ಫುಲ್ ನಾಟಿ ಬಬ್ಲಿ ಗರ್ಲ್, ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಆ ಥರ ನನ್ನ ಕ್ಯಾರೆಕ್ಟರು. ಮಜಾ ಮಾಡಿದ್ದೀವಿ ಆ್ಯಂಡ್ ಸೆಟ್ಟಲ್ಲೂ ಕೂಡ ಅಷ್ಟೇ. ನಾನು ತುಂಬ ಮಾತಾಡ್ತೀನಿ ಅದೆಲ್ಲರಿಗೂ ಗೊತ್ತು, ನನ್ನ ಬಾಯ್ಬಡ್ಕಿ ಅಂತಲೇ ಕರೀತಾರೆ ಸೆಟ್ಟಲ್ಲೆಲ್ಲ. ಅದಕ್ಕೆ ಫಸ್ಟ್ ಆಫ್ ಆಲ್ ಇವ್ರಿಗೆ ಭರತ್ ಹತ್ರ ತುಂಬ ಕಷ್ಟ ಆಯಿತು, ಬಿಕಾಸ್ ತುಂಬ ಶೈ. ಒಂದು ನಾನು ಟಚ್ ಮಾಡಂದರೆ ಏನಾದರೂ ಸೀನ್ ಇದ್ದರೆ ನಾನು ಟಚ್ ಮಾಡಂದರೆ ನಾನು ಟಚ್ ಮಾಡ್ತಿರಲಿಲ್ಲ ನಮಗೆ. ಅದನ್ನೇ ಕೇಳಬೇಕು ಅಂದ್ಕೊಂಡೆ, ಅವರು ಮಾತೇ ಆಡ್ತಿಲ್ಲ. ಸೊ ಫಿಲಮ್ನಲ್ಲಿ ಹೇಗೆ ಆ್ಯಕ್ಟಿಂಗ್ ಮಾಡಿದ್ದಾರೆ? ಲೈಕ್ ಅವ್ರದ್ದು ಅವರೇ ಹೀರೋ, ನೀವು ಹೀರೋಯಿನ್ ಅಂದಾಗ ನೀವು ನೋಡೋದು ರಿಶ್ ಮಾತಾಡ್ತೀರಿ, ಅವ್ರು ನೋಡೋರು ಮಾತೇ ಇಲ್ಲ, ಹೇಗೆ ವರ್ಕೌಟ್ ಆಯ್ತಿದ್ರು? ತುಂಬ ಕಷ್ಟ ಆಯಿತು ನನಗೆ ಸ್ಟಾರ್ಟಿಂಗ್ ಮಾಡುವಾಗ. ಅಂದರೆ ಹೇಗಂದರೆ ಅವ್ನು ಏನು ನಾನು ಮಾಡಿದ್ರೆ ಆ್ಯಕ್ಷನ್ ಅಂದರೆ ರಿಯಾಕ್ಷನ್ ಬರ್ತಾ ಇರಲಿಲ್ಲ. ಬಟ್ ನನ್ನ ಜೊತೆಗೆ ಮಾತಾಡಿ ಮಾತಾಡಿ ತುಂಬ ಕ್ಲೋಸ್ ಆಗಿದ್ದೀನಿ. ಡೈರೆಕ್ಟ್ರ್ ಎರಡೆರಡು ಹೇಳ್ತಿದ್ರು ಹಂಗಾರೆ, ಆ್ಯಕ್ಷನ್ ಹೇಳಿ ಆಮೇಲೆ ಮತ್ತೆ ರಿಯಾಕ್ಷನು ಹೇಳ್ತಿದ್ರು ನಾವು. ಇಲ್ಲ, ನಮ್ಮಿಬ್ರು ಮಧ್ಯೆ ಕೆಮಿಸ್ಟ್ರಿ ಥರದಕ್ಕೆ ತುಂಬ ಕಷ್ಟ ಆಗಿದೆ. ಯಾಕಂದರೆ ಹಿಸ್ ಡೋಂಟ್ ನೋ ಕನ್ನಡ, ಅವ್ರಿಗೆ ಕನ್ನಡ ಗೊತ್ತಿಲ್ಲ. ಕನ್ನಡ ಗೊತ್ತಾಗಬೇಕು, ಅರ್ಥ ಆಗಬೇಕು, ಆಮೇಲೆ ಆ್ಯಕ್ಟಿಂಗ್ ಮಾಡಬೇಕು. ಕಷ್ಟ ಆಯಿತು. ಬಟ್ ನಮ್ಮ ಅರುಣ್ ಸರ್ ನಮ್ಮಿಬ್ರೂ ಅಯ್ಯಯ್ಯೋ ಅವ್ರಿಗೆ ನಿಮ್ಮ ಹೆಂಗೆ ಲವ್ ಮಾಡಿಸ್ಬೇಕಂತ ಮೂವಿ ಪೂರ್ತಿ ನಮ್ಮದು ಫನ್ನಿ ಫನ್ನಿಯಾಗಿ ನಡೆಯುತ್ತೆ ಕ್ಯಾರೆಕ್ಟ್ರು. ಬಟ್ ನಮ್ಮ ಕ್ಯಾರೆಕ್ಟ್ರ್ ನೋಡಿದ್ರೆ ಅಂದರೆ ಸೀನ್ ನೋಡಿದ್ರೆ ಎಲ್ಲ ಮಜಾ ಮಾಡ್ತಾರೆ, ಫುಲ್ ನಗ್ತಾರೆ. ಈ ಥರ ಗರ್ಲ್ ಫ್ರೆಂಡ್ ನನಗೆ ಯಾಕೆ ಇಲ್ಲ ಅಂತ ಕೇಳ್ತಾರೆ. ಅದಂತೂ ಪಕ್ಕ ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ಖುಷಿ ಆಯಿತು ಈ ಥರ ಟೀಸರ್ ಇವತ್ತು ಈ ಥರ ರಿಲೀಸ್ ಆಗಿದ್ದು. ಆ್ಯಂಡ್ ನಾನು ಸೀರಿಯಸ್ಸಾಗಿ ಬಿಲೀವೇ ಮಾಡಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ, ಇವತ್ತು ಇಷ್ಟೆಲ್ಲ ಮಾತಾಡ್ತೀವಿ ಹಂಗೆ ಹಾಗೆ ಹಾಗೆ ಅಂತ.